ನಮಸ್ಕಾರ ಪ್ರಯಸ್ತಲಾರ ನಮ್ಮ ಕರ್ತನಾದ ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ನಿಮಗೆ ಈ ವಿಡಿಯೋಗೆ ಸ್ವಾಗತ ಮಾಡುತ್ತೇನೆ ಅನೇಕರು ಪಾಸ್ಟ್ರೆ ಎಷ್ಟು ದಿನ ಉಪವಾಸ ಮಾಡಬೇಕು ಮ್ಯಾಕ್ಸಿಮಮ್ ಕೆಲವರು ಕೇಳ್ತಾರೆ ಪಾಸ್ಟ್ರೆ ಒಂದು ದಿವಸ ಮೂರು ದಿವಸನ ವಾರಾನ ಇಪ್ಪತ್ತೊಂದು ದಿವಸನ ನಲವತ್ತು ದಿವಸಾನ ಅಂತ ಪ್ರಿಯ ದೇವರ ಮಕ್ಕಳೇ ಆ ಪ್ರಾರ್ಥನೆಗೆ ಆಯಾ ಪ್ರಾರ್ಥನೆಗೆ ಆಯಾ ಶಕ್ತಿ ಒಂದಿರುತ್ತದೆ ಒಂದೊಂದು ಪ್ರಾರ್ಥನೆಯಲ್ಲಿ ಒಂದೊಂದು ಬಲ ಅಡಿಗೆರ್ತದೆ ಈ ದಿನ ನಾವು ನೋಡಲಿಕ್ಕಿರುವಂಥ ವಿಷಯ ನಲವತ್ತು ದಿವಸಗಳು ಉಪವಾಸ ಮಾಡಿದವರು ಬೈಬಲಲ್ಲಿ ಯಾರು ಪೂರ್ಣವಾಗಿ ನಲವತ್ತು ದಿವಸ ಉಪವಾಸ ಯಾರ್ಯಾರು ಮಾಡಿದರು ಯಾವ ಕಾರಣಕ್ಕಾಗಿ ಮಾಡಿದರು ಎಂಬುದನ್ನು ನಾವು ತಿಳಿದುಕೊಳ್ಳುವಾಗ ನಾವು ಯಾವ ಉಪವಾಸ ಮಾಡಬಹುದು ಏಕೆ ಮಾಡಬಹುದು ಎಂಬುದನ್ನು ಸಹ ನಾವು ತಿಳ್ಕೊಳ್ಬಹುದಾಗಿದೆ ಪ್ರೀ ದೇವ್ರ ಮಕ್ಕಳೇ ಬೈಬಲ್ನಲ್ಲಿ ನಾವು ನೋಡುವಾಗ ಮೊದಲನೇದಾಗಿ ಉಪವಾಸ ನಲವತ್ತು ದಿವಸಗಳು ಎರಡು ಸಾರಿ ಮಾಡಿದಂಥ ಒಬ್ಬ ವ್ಯಕ್ತಿ ಮೋಶೆಯಾಗಿದ್ದಾನೆ ಹೌದು ಮೋಶೆ ಆತನೇನು ಮಾಡಿದನಂದ್ರೆ ನಲವತ್ತು ದಿವಸಗಳ ಕಾಲ ಉಪವಾಸವನ್ನ ಮಾಡಿದನು ಯಾಕೆ ಎಂಬುದಾಗಿ ನೀವು ನೋಡುವಾಗ ನಾವು ವಿಮೋಚನಾ ಕಾಂಡ ಮೂವತ್ತ ನಾಲ್ಕನೆಯ ಅಧ್ಯಾಯದಲ್ಲಿ ಅದರ ಇಪ್ಪತ್ತೆಂಟನೆಯ ವಚನದಲ್ಲಿ ನೋಡುತ್ತೇವೆ ಮೋಶೆ ಆ ಬೆಟ್ಟದಲ್ಲಿ ಯಹೋವನ ಸನ್ನಿಧಿಯಲ್ಲಿ ಅಗಲಿರುಳು ನಾಲ್ವತ್ತು ದಿನ ಇದ್ದನು ಅವನು ಏನೂ ಊಟ ಮಾಡಲಿಲ್ಲ ಏನೂ ಕುಡಿಯಲಿಲ್ಲ ಆತನು ನಿಬಂಧನದ ವಾಕ್ಯಗಳನ್ನು ಅಂದರೆ ಹತ್ತು ಆಜ್ಞೆಗಳನ್ನು ಆ ಕಲ್ಲಿನ ಅಲೆಗೆಗಳ ಮೇಲೆ ಬರೆದನು ಅಂತ ನಾವು ನೋಡುತ್ತೇವೆ ಹಾಗಾದರೆ ಮೋಶೆ ಸೀನಾಯಿ ಬೆಟ್ಟದಲ್ಲಿ ದೇವರೊಟ್ಟಿಗೆ ನಲವತ್ತು ದಿವಸಗಳು ಇದ್ದ ಒಂದು ಕಾರಣ ಏನಂದರೆ ದೇವರಿಂದ ದಶಾಗ್ನೆಗಳನ್ನು ಅಂದರೆ ಹತ್ತು ಆಗ್ನೆಗಳನ್ನು ಕಲ್ಲಿನ ಮೇಲೆ ಬರೆಸಿಕೊಳ್ಳುವುದಕ್ಕಾಗಿ ನಲವತ್ತು ದಿವಸ ಅಗಲಿರಳು ಉಪವಾಸವಿದ್ದನು ಎಂದು ನೋಡುತ್ತೇವೆ ಅನಂತರ ಏನಾಯಿತು ಎರಡನೇ ಸಾರಿ ಯಾಕೆ ಮೋಶೆ ಉಪವಾಸ ಮಾಡಿದರು ಎಂದು ನೋಡುವಾಗ ಆ ಉಪವಾಸ ಮಾಡಿದ ಮೇಲೆ ದಶಾಜ್ಞೆಗಳನ್ನು ತೆಗೆದುಕೊಂಡು ಸಂತೋಷದಿಂದ ಬರುತ್ತಾನೆ ಆದರೆ ಕೆಳಗಡೆ ಬರುವಷ್ಟರಲ್ಲಿ ಇಸ್ರಾಯೇಲರು ಮೋಶೆ ಬರಲಿಲ್ಲವಂತ ಇನ್ನು ಬರೋದಿಲ್ಲ ಅಂತ ತಿಳಿದುಕೊಂಡು ನಲವತ್ತು ದಿವಸಗಳಲ್ಲಿಯೇ ಅವರು ಒಂದು ಬಸವನ ವಿಗ್ರಹವನ್ನು ಮಾಡಿಕೊಂಡು ಅವರು ಮೂರ್ತಿ ಪೂಜೆಯನ್ನು ಪ್ರಾರಂಭಿಸಿದರು ಮೋಶೆಗೆ ತುಂಬ ಕೋಪ ಬಂದು ಆ ಒಂದು ಕಲ್ಲಿನ ಅಲಿಗೆಗಳನ್ನು ಅಂದರೆ ದಶಾಗ್ನೆಗಳನ್ನು ಹತ್ತು ಆಜ್ಞೆಗಳ ಕಲ್ಲನ್ನು ಕೆಳಗಾಕಿ ಹಾಕುತ್ತಾನೆ ಆದರೆ ಮತ್ತೆ ಆ ದಶಾಜ್ಞೆಗಳನ್ನು ಪಡ್ಕೊಳ್ಳುವುದಕ್ಕಾಗಿ ಮತ್ತೆ ಹೋಗಿ ದೇವರ ಬಳಿಯಲ್ಲಿ ನಲವತ್ತು ದಿವಸ ಉಪವಾಸವಿದ್ದು ಅವನು ಮತ್ತೆ ದಶಾಜ್ಞೆಗಳನ್ನು ಪಡ್ಕೊಂಡನು ಎಂಬುದನ್ನು ನಾವು ನೋಡುತ್ತೇವೆ ಪ್ರೀ ದೇವ್ರ ಮಕ್ಕಳೇ ಅದರ ಹಾಗೆ ಇನ್ನೊಬ್ಬ ವ್ಯಕ್ತಿಯು ನಲವತ್ತು ದಿವಸಗಳು ಪೂರ್ಣವಾಗಿ ಉಪವಾಸ ಮಾಡಿದವರು ಎಲಿಯ ಪ್ರವಾದಿ ಎಲೆಯ ಪ್ರವಾದಿ ಬಹಳ ಬಲ ಶಕ್ತಿಯುಳ್ಳಂಥವನು ದೇವರಾತ್ಮನನ್ನು ಹೊಂದಿದಂಥವನು ಎಲಿಯ ಪ್ರವಾದಿ ಹಾಕಿದ್ದನು ಈತನು ನಾವು ನೋಡುತ್ತೇವೆ ದೂತನಿಂದ ರೊಟ್ಟಿಯನ್ನು ಮಾಂಸವನ್ನು ತಿಂದ ಮೇಲೆ ಬಲಗೊಂಡು ಪ್ರಯಾಣ ಮಾಡ್ತಾನೆ ಹೇಗೆಂದರೆ ಇನ್ನು ನಲವತ್ತು ದಿವಸಗಳ ಕಾಲ ಆತನು ಊಟ ತಿಂಡಿ ತಿಲ್ಲದೆ ಓರೆ ಪಾಟನ ಬೆಟ್ಟಕ್ಕೆ ಓದನು ಎಂಬುದನ್ನು ನಾವು ನೋಡುತ್ತೇವೆ ಮೊದಲ ಅರಸರಗಳ ಗ್ರಂಥ ಹತ್ತೊಂಬತ್ತನೇ ಅಧ್ಯಾಯ ಎಂಟನೆಯ ವಚನ ಅವನು ಎದ್ದು ತಿಂದು ಕುಡಿದು ಅದರ ಬಲದಿಂದ ನಾಲ್ವತ್ತು ದಿವಸ ಅಗಲಿರಳು ಪ್ರಯಾಣ ಮಾಡಿ ದೇವಗಿರಿಯಾದ ಹೋರೇಬಿಗೆ ಮುಟ್ಟಿದನು ದೇವರ ಪ್ರಿಯ ಮಕ್ಕಳೇ ಇಲ್ಲಿ ದೇವರು ಒಂದು ಉದ್ದೇಶಕ್ಕಾಗಿ ಆತನನ್ನು ಅಲ್ಲಿಗೆ ಕಳುಹಿಸುವಾಗ ಅದಕ್ಕಿಂತ ಮುಂಚಿತವಾಗಿ ಒಳ್ಳೆಯ ಊಟ ದೇವರು ಅವನಿಗೆ ಕೊಡ್ತಾನೆ ಬಲ ಹೊಂದಿಕೊಳ್ತಾನೆ ನಂತರ ನಲವತ್ತು ದಿವಸಗಳ ಕಾಲ ಉಪವಾಸವನ್ನು ಇರುವುದನ್ನು ಊಟ ಮಾಡದೇ ಇರುವುದನ್ನು ನಾವು ನೋಡುವಂಥವರು ಆಗಿದ್ದೇವೆ ಪ್ರಿಯ ದೇವಿ ಮಕ್ಕಳೇ ಈ ಎರಡು ವ್ಯಕ್ತಿಗಳ ಜೀವಿತದಲ್ಲಿ ಒಂದು ಉದ್ದೇಶಕ್ಕಾಗಿ ದೇವರು ಕಾರ್ಯಗತ ಮಾಡಿದರು ಹಾಗೆ ನಾವು ನೋಡುವಾಗ ಈ ನಲವತ್ತು ದಿವಸಗಳ ಉಪವಾಸವನ್ನ ನಮ್ಮ ಕರ್ತನಾದ ಯೇಸು ಕ್ರಿಸ್ತರು ತಾನೇ ಉಪವಾಸ ಮಾಡಿದರು ಎಂಬುದನ್ನು ನಾವು ನೋಡುತ್ತೇವೆ ಹೌದು ಮತ್ತಾಯನ ಸುವಾರ್ತೆಯಲ್ಲಿ ನಾವು ನೋಡುತ್ತೇವೆ ನಾಲ್ಕನೇ ಅಧ್ಯಾಯ ಎರಡನೇ ವಚನ ಆತನು ನಲವತ್ತು ದಿವಸ ಹಗಲಿರುಳು ಉಪವಾಸವಿದ್ದ ತರುವಾಯ ಆತನಿಗೆ ಹಸಿವಾಯಿತು ಅಂತ ನೋಡುತ್ತೇವೆ ನೋಡಿದ್ರಲ್ಲ ಏಸು ಕ್ರಿಸ್ತರು ತಾನೇ ತಾನೂ ಸಹ ಒಂದು ಉದ್ದೇಶಕ್ಕಾಗಿ ನಲವತ್ತು ದಿವಸಗಳು ಉಪವಾಸ ಮಾಡ್ತಾ ಇದ್ದಾರೆ ಆ ಉದ್ದೇಶ ಯಾವುದಂದರೆ ಆತನು ತನ್ನ ತಂದೆಯಾದ ದೇವರು ಕೊಟ್ಟಿರುವಂತಹ ಕೆಲಸವನ್ನು ಮಾಡಿ ಮುಗಿಸುವುದಕ್ಕೆ ಆತನು ನಲವತ್ತು ದಿವಸಗಳ ಉಪವಾಸವನ್ನು ತೆಗೆದುಕೊಂಡು ಮಾಡಿದನು ಪ್ರಿಯ ದೇವ ಮಕ್ಕಳೇ ಅನೇಕ ಜನರು ಈ ನಲವತ್ತು ದಿವಸ ಉಪವಾಸವನ್ನು ಕೇವಲ ನಾಮಕಾವಸ್ಥೆಯಾಗಿ ಮಾಡುವುದನ್ನು ನಾವು ಅಂದುಕೊಳ್ಳುತ್ತೇವೆ ಒಂದು ವೇಳೆ ಲೆಂಟ್ ಸೀಸನ್ನಲ್ಲಿ ನಾನು ಈ ವಿಡಿಯೋ ಮಾಡಿದರೆ ಲೆಂಟ್ ಸೀಸನ್ ಅಂದರೆ ಆ ಒಂದು ಉಪವಾಸ ನಲವತ್ತು ದಿವಸ ಉಪವಾಸ ರಥ ಇರುವಂಥ ದಿನಗಳಲ್ಲಿ ಮಾಡಿದರೆ ಆಗ ನೀವು ಅಂದುಕೊಳ್ತಾ ಇದ್ದರೆ ಇದು ಅದರ ಒಂದು ಭಾಗ ಅಂತ ಆದರೆ ಈಗ ನಾನು ಆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ನಲವತ್ತು ದಿವಸಗಳ ಉಪವಾಸ ನಿಕಟವಾದ ದೇವರೊಂದಿಗೆ ಸಂಬಂಧವನ್ನು ಸೂಚಿಸುವಂಥ ದಿನಗಳಾಗಿವೆ ನಲ್ವತ್ತು ದಿವಸಗಳು ಅದಕ್ಕೆ ಮೇಲೆ ಉಪವಾಸ ಮಾಡಿದಂಥ ಒಂದು ರೆಕಾರ್ಡ್ ನಮ್ಮಲ್ಲಿ ಇಲ್ಲ ಉಪವಾಸ ನಿಜವಾಗಿ ಬೇಕಂತ ಮಾಡಿದಂಥ ರೆಕಾರ್ಡು ಇಲ್ಲ ಎಂಬುದಾಗಿ ನಾವು ನೋಡುತ್ತೇವೆ ಸೈಂಟಿಫಿಕ್ ಆಗಿಯೋ ಅಂದರೆ ವೈಜ್ಞಾನಿಕವಾಗಿಯೋ ಒಬ್ಬ ಮನುಷ್ಯನ ದೇಹದಲ್ಲಿ ಊಟ ನೀರು ಇಲ್ಲದೆ ನಲವತ್ತು ದಿವಸಗಳ ತನಕ ಬದುಕಬಹುದು ಎಂದು ಸೈನ್ಸ್ ನಮಗೆ ಹೇಳ್ತದೆ ಪ್ರೀತಿ ಮಕ್ಕಳೇ ಏನೇ ಆಗಲಿ ಕೇವಲ ನಾವು ನಮ್ಮ ಊಟ ತಿಂಡಿಗಳನ್ನು ಬಿಡುವುದು ಮುಖ್ಯ ಅಲ್ಲ ನೀವು ಒಂದು ದಿವಸ ಉಪವಾಸ ಮಾಡಿದರೂ ಮೂರು ದಿವಸ ಉಪವಾಸ ಮಾಡಿದ್ರು ಏಳು ದಿವಸ ಇಪ್ಪತ್ತೊಂದು ದಿವಸ ನಲವತ್ತು ದಿವಸ ಉಪವಾಸ ಮಾಡಿದ್ರು ಕೆಲವರು ಹೇಳ್ತಾರೆ ನಾನು ಮಾಡಿ ನೋಡಬೇಕು ನನ್ನ ಆಗುತ್ತೋ ಇಲ್ಲವೋ ಅಂತ ನಲವತ್ತು ದಿವಸ ಮಾಡ್ತಾರೆ ಇನ್ನು ಕೆಲವರು ನಾನು ನಲವತ್ತು ದಿವಸ ಮಾಡ್ತೀನಿ ಆದರೆ ಕೆಲವನ್ನ ತಿಂತೇನೆ ಕೆಲವನ್ನ ತಿನ್ನಲ್ಲ ಅಂತ ಹೇಳ್ತಾರೆ ಆದರೆ ನಲವತ್ತು ದಿವಸಗಳು ಮಾಡಿದ ಈ ದೇವ ಭಕ್ತರು ಏನನ್ನೂ ತಿನ್ನಲಿಲ್ಲ ಏನನ್ನು ಕುಡಿಯಲಿಲ್ಲ ಇದು ಮಾತ್ರ ನಮಗೆ ಸ್ಪಷ್ಟವಾಗ್ತದೆ ಆದರೆ ಇವರ ಒಂದು ಸೇವೆಯ ಭಾರ ಇಲ್ಲಾಂದರೆ ಇವರು ಯಾಕೆ ಉಪವಾಸ ಮಾಡಿದರು ಅಂತ ಹೇಳುವಾಗ ದೊಡ್ಡ ಕಾರಣಗಳಿವೆ ದೊಡ್ಡ ಕಾರಣಗಳು ಸಣ್ಣ ಕಾರಣಗಳಲ್ಲ ಯಾವಾಗಲೂ ಭೂಮಿಗೆ ದಶಾಗ್ನಿಗಳನ್ನು ಅಂದರೆ ಹತ್ತು ಅಗ್ನಿಗಳನ್ನು ಕೊಟ್ಟಂಥ ದೇವರ ಒಂದು ದೇವ ಭಕ್ತನು ಸಿದ್ಧತೆಯಾಗಿ ಸಿನಾಯಿ ಬೆಟ್ಟದಲ್ಲಿದ್ದು ದೇವರ ಪ್ರಸನ್ನತೆಯಲ್ಲಿ ಸಮಯವನ್ನು ಕಳೆದು ಅದನ್ನು ಭರಿಸಿಕೊಂಡು ಬಂದಕ್ಕೆ ಓದನು ನಲವತ್ತು ದಿವಸಗಳ ಕಾಲ ಆ ಒಂದು ದಶಾಗ್ನಿಗಳಿಗೆ ಇರುವ ಪ್ರಾಮುಖ್ಯತೆ ನಿಮಗೆ ಗೊತ್ತಿರಬಹುದು ಅದರಂತೆ ಎಲಿಯನು ಸಹ ಪರಲೋಕದಿಂದ ಬೆಂಕಿಯನ್ನು ತರಿಸುವಂಥ ಪ್ರವಾದಿ ಆತನ ಜೀವಿತದಲ್ಲಿಯೂ ಎಷ್ಟು ಬಲ ಹೊಂದಿದ್ದನು ಅಂತ ಹೇಳಿದರೆ ಇನ್ನೂ ನಲವತ್ತು ದಿವಸಗಳು ಆತನ ಉಪವಾಸ ಇರಬಹುದು ಅಷ್ಟು ಬಲವನ್ನು ಹೊಂದಿಕೊಂಡಿದ್ದ ಪ್ರಿಯ ದೇವ ಮಗುವೆ ಇವತ್ತು ಯೇಸು ಕ್ರಿಸ್ತರು ಸಹ ನಾವು ಕೇಳಿಸಿಕೊಳ್ತಾ ಇರುವುದು ಆತನು ಒಂದು ರಕ್ಷಣಾ ಕಾರ್ಯವನ್ನು ಸಿದ್ಧ ಮಾಡುವುದಕ್ಕಾಗಿ ಆತನು ನಲವತ್ತು ದಿವಸಗಳು ಉಪವಾಸವಿದ್ದನು ಹಾಗಾದರೆ ನೀವು ನಲವತ್ತು ದಿವಸಗಳು ಕೇವಲ ಲೆಂಟ್ ಸೀಸನ್ನಲ್ಲಿ ಮಾತ್ರ ಇರ್ತೀರಾ ಒಂದು ರೂಢಿಗಾಗಿ ಪದ್ಧತಿಗಾಗಿ ನಾವು ಮಾತ್ರ ಇರ್ತೀವ ಬೇರೆ ದಿನಗಳಲ್ಲಿ ನಾವು ಇರಬಾರ್ದಾ ಕೆಲವರು ಏನು ಮಾಡ್ತಾರೆ ಅಂದರೆ ಊಟ ತ್ಯಾಗ ಮಾಡ್ತಾರೆ ಕೆಲವರು ಆ ಕೆಲವು ಪಾನೀಯಗಳನ್ನೆಲ್ಲ ಕುಡಿತಾರೆ ಏನೇನೋ ರೀತಿಯಾಗಿ ಮಾಡ್ತಾರೆ ಆದರೆ ದೇವ್ರ ಮಕ್ಕಳೇ ನಾವು ನಿಜವಾಗಿಯೂ ಇದನ್ನು ರೂಢಿಯಾಗಿ ಪದ್ಧತಿಯಾಗಿ ಮಾಡಬೇಕೆನ್ನುವುದಲ್ಲ ನನ್ನ ಉದ್ದೇಶ ಈ ನಲವತ್ತು ದಿವಸಗಳಲ್ಲಿ ನಮ್ಮ ಮನಸ್ಸು ಮಾಡುವಂಥ ಕೆಟ್ಟ ಆಲೋಚನೆಗಳನ್ನು ಕೆ ನಮ್ಮ ಕೆಟ್ಟ ಕಾರ್ಯಗಳನ್ನು ಆಲೋಚನೆಗಳನ್ನು ಹತೋಟಿಗೆ ತರೆಯುವುದಕ್ಕೆ ನಾವು ನೋ ಈ ಬೇಡದ ಕಾರ್ಯಗಳನ್ನು ನೋಡದ ಹಾಗೆ ನಲವತ್ತು ದಿವಸ ಉಪವಾಸ ಮಾಡ್ಬೋದು ಅದರಂತೆ ಕೆಲಸಕ್ಕೆ ಅಂದರೆ ನಾವೇನು ಮಾಡ್ತೇವೆ ಕೆಲಸಕ್ಕೆ ಬಾರದೇ ಇರುವಂಥ ಮ್ಯೂಸಿಕನ್ನು ಕೇಳುವಂಥದ್ದು ಇಹಲೋಕದ ಒಂದು ಮ್ಯೂಸಿಕನ್ನು ಕೇಳದೇ ಇರುವುದು ನೋಡದೇ ಇರುವುದು ಕೇಳದೇ ಇರುವುದು ಮತ್ತು ನಮ್ಮ ದೇಹವನ್ನು ಕೆಡಿಸುವ ಊಟ ತಿನ್ನದೇ ಇರುವುದು ಸುಳ್ಳು ಕೆಟ್ಟ ಮಾತುಗಳಿಂದ ನಾವು ಮಾತುಗಳನ್ನು ಮಾತಾಡದೆ ಮೋಸ ಮಾಡದೇ ಇರುವಂಥದ್ದು ನಾವು ಆಗಿರಬೇಕಾ ಪ್ರೀತಿದೇವ್ರು ಮಕ್ಕಳೇ ನಾನು ಈ ವಿಡಿಯೋನ ಮಾಡಲಿಕ್ಕೆ ಉದ್ದೇಶ ಒಂದು ಸಣ್ಣ ವೀಡಿಯೋನ ನೋಡಿದ್ರಿಂದ ನನ್ನ ಚಾನಲ್ನಲ್ಲಿಯೂ ಇದರ ಕುರಿತಾಗಿ ಇದಿರಬೇಕು ಎಂಬ ಒಂದು ಆಸೆಯಿಂದ ಇದನ್ನು ಮಾಡಿದೆನು ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ನಾನು ನೆನೆಸ್ತೇನೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ ಎಷ್ಟು ದಿನ ಮಾಡ್ತೀರಿ ಹೇಗೆ ಮಾಡ್ತೀರಿ ಅನ್ನುವಾಗ ಒಂದು ಬಲವಾದ ಕಾರಣ ಇರಬೇಕು ತಗ್ಗಿದ ಮನೋಭಾವ ಸಿದ್ಧತೆಯುಳ್ಳಂಥ ಮನಸ್ಸು ಅದಕ್ಕಾಗಿ ದೇವರ ಪ್ರಸನ್ನತೆಯಲ್ಲಿ ಸಮಯ ಕೊಳೆಯೋದು ಇರಲೇಬೇಕು ಆಗ ನೀವು ಮಾಡುವ ಉಪವಾಸ ಅದು ಬೆಲೆ ಉಳ್ಳದ್ದು ಅರ್ಥಪೂರ್ಣವಾದದ್ದು ದೇವರ ಆಶೀರ್ವಾದವನ್ನು ನಮಗೆ ಕೊಡುವಂಥದ್ದು ಆಗಿರ್ತದೆ ಕರ್ತನು ತಾನೇ ನಿಮ್ಮನ್ನು ಆಶೀರ್ವದಿಸಲಿ ಫೈಸಲಾಡ್